ಹೋಟೆಲ್ಗಳಲ್ಲಿ ರವೆ ಇಡ್ಲಿ ಪೂರಿ ದೋಸೆ ಜೊತೆ ಆಲೂಗೆಡ್ಡೆ ಸಾಗು ಅಥವಾ ಬಾಂಬೆ ಸಾಗು ಅಂತ ಕೊಡ್ತಾರೆ ಇದನ್ನು ಮಾಡೋದು ತುಂಬ ತುಂಬ ಸುಲಭ ತಿನ್ನೋದಕ್ಕೆ ಹೇಳೋದೇ ಬಿಡ ಅಷ್ಟು ರುಚಿಯಾಗಿರುತ್ತೆ ಇವತ್ತು ಆ ಸಾಗುನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ಈ ಆಲೂಗೆಡ್ಡೆ ಸಾಗು ಮಾಡೋದಕ್ಕೆ ಬಾಣಲಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಸೇರಿಸಿ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆಯನ್ನು ಚೆನ್ನಾಗಿ ಊದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಬೇಳೆಗಳನ್ನ ಸೇರಿಸಬೇಕಾಗುತ್ತೆ ಅದೇನು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸಿ ಈ ಬೇಳೆಗಳು ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗ ನಾವು ಇದನ್ನ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಈ ಟೈಮಲ್ಲಿ ಅರ್ಜೆಂಟ್ ಮಾಡ್ಬೋದು ಪೇಷನ್ಸಿಂದ ಬೇಳೆಗಳನ್ನ ಚೆನ್ನಾಗಿ ಹುರಿದ್ರೆ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಒಂದು ಎರಡು ಹಸಿಮೆಣ್ಸಿನಕಾಯಿನೂ ಸಹ ಒಗ್ಗರಣೆಗೆ ಸೇರಿಸಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಹುರ್ಕೊಂಡಿದ್ವಿ ಅನ್ನೋ ಟೈಮಲ್ಲಿ ಇದಕ್ಕೆ ಇಲ್ಲಿ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗಿನ ಪುಡಿನ ಈ ಒಗ್ಗರಣೆಗೆ ಹಾಕಿ ಇಂಗಿನ ಪುಡಿನೂ ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ಲೈಟಾಗಿ ಒಗ್ಗರಣೆ ರೆಡಿಯಾಗಿದೆ ಇದಕ್ಕೆ ಮುಖ್ಯವಾಗಿ ಇಲ್ಲಿ ಒಂದು ಈರುಳ್ಳಿನ ತೆಳ್ಳಿಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಈ ಸ್ಟೇಜಿನಲ್ಲೇ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಬೇಗ ಬಾಡುತ್ತೆ ಸಾಗು ತಿನ್ನಬೇಕಾದ್ರೆ ರುಚಿನೂ ಹೆಚ್ಚಾಗಿರುತ್ತೆ ಉಪ್ಪಿನ ಪುಡಿ ಹಾಕಿ ಈರುಳ್ಳಿನ ಸ್ವಲ್ಪ ಗಾಜಿನ ಬಣ್ಣ ಬರೋವರೆಗ ಹುರ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೀಸಸ್ನ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಂಥ ಶುಂಠಿ ಪೀಸಸ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೊಮೆಟೊನ ಈ ಸ್ಟೇಜಿನಲ್ಲಿ ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಹಣ್ಣನ್ನು ಸಹ ಈರುಳ್ಳಿ ಜೊತೆ ಬಾಡಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗ ಬಾಡಿಸ್ಕೊಂಡು ಅದಕ್ಕೆ ನಾನಿಲ್ಲಿ ಮಸಾಲೆ ಪುಡಿನ ಸೇರಿಸ್ತಾ ಇದ್ದೀನಿ ಅದೇನು ಅಂತಂದರೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಈ ಎಲ್ಲ ಪುಡಿಗಳನ್ನ ಸೇರಿಸಿ ಲೈಟಾಗಿ ಬಾಡಿಸ್ಕೊಳ್ಳೋಣ ಪುಡಿ ಸ್ವಲ್ಪ ಬಾಡಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾವು ಮುಖ್ಯವಾಗಿ ಈ ಸಾಗುಗೆ ಕಡಲೆ ಹಿಟ್ಟಿನ ಮಿಶ್ರಣ ಸೇರಿಸಬೇಕಾಗುತ್ತೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಈರುಳ್ಳಿ ಟೊಮೆಟೊ ಜೊತೆ ಸೇರಿಸ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಾಗ ಸಾಗುಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈ ಸ್ಟೇಜಿನಲ್ಲೇ ಸೇರಿಸ್ಕೊಳ್ಳೋಣ ಈಗ ನೋಡಿ ಆಲೂಗೆಡ್ಡೆ ಸಾಗುಗೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ ನೀರನ್ನೆಲ್ಲ ಹಾಕಿ ಇದು ಚೆನ್ನಾಗಿ ಕುದಿ ಬರಬೇಕು ಟೊಮೆಟೊ ಈರುಳ್ಳಿ ಮಸಾಲೆ ಪುಡಿ ಎಲ್ಲ ಸೇರಿಸಿದ್ದೀವಲ್ವಾ ಹಾಗಾಗಿ ಇದು ಒಂದು ಕುದಿ ಬಂದಮೇಲೆ ಇದಕ್ಕೆ ನಾವು ಆಲೂಗೆಡ್ಡೆನ ಸೇರಿಸ್ಬೇಕಾಗುತ್ತೆ ಇದು ಆಲೂಗೆಡ್ಡೆ ಸಾಗು ಹಾಗಾಗಿ ಆಲೂಗೆಡ್ಡೆನ ಇದಕ್ಕೆ ಸೇರಿಸಬೇಕಾಗುತ್ತೆ ಇಲ್ಲಿ ನೋಡಿ ನಾನಿಲ್ಲಿ ಎರಡು ಆಲೂಗೆಡ್ಡೆ ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಮೊದಲೇ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇಲ್ಲಿ ದಪ್ಪ ದಪ್ಪವಾಗಿ ಕೈಯಲ್ಲೇ ಬಿಟ್ಟು ಇದನ್ನು ಮಿಶ್ರಣಕ್ಕೆ ಸೇರಿಸ್ಬೇಕಾಗುತ್ತೆ ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡು ಸಹ ಹಾಕ್ಬೋದು ಆದರೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಈ ರೀತಿ ಕೈನಲ್ಲೇ ಕಲಿಸ್ಬಿಟ್ಟು ಈ ಮಿಶ್ರಣಕ್ಕೆ ಸೇರಿಸ್ತಾರೆ ತೀರಾ ದಪ್ಪ ದಪ್ಪ ಪೀಸ್ಗಳಿರಬಾರ್ದು ಆದಷ್ಟು ಈ ಸ್ಪೂನಲ್ಲೇ ಮಿಕ್ಸ್ ಮಾಡಬೇಕಾದ್ರೆ ದಪ್ಪ ದಪ್ಪ ಪೀಸ್ಗಳಿದ್ರೆ ಅದನ್ನು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿ ಮಿಶ್ರಣ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕುದಿಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ಆಲೂಗೆಡ್ಡೆನೂ ಆ ಮಸಾಲೆ ಉಪ್ಪು ಎಲ್ಲ ಸೇರಿಸ್ಕೊಂಡು ಸೂಪರಾಗಿ ಆಲೂಗೆಡ್ಡೆ ಸಾಗು ರೆಡಿಯಾಗಿದೆ ಇಲ್ಲಿ ಚೆನ್ನಾಗಿ ಕುದ್ದಿದೆ ಆಲೂಗೆಡ್ಡೆ ಸಾಗು ಸೂಪರಾಗಿ ರೆಡಿಯಾಗಿದೆ ಇದಕ್ಕೆ ಕೊನೆಗೆ ನಾವಿಲ್ಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕಾಗತ್ತೆ ನೋಡಿದ್ರ ಮನೆಯಲ್ಲಿ ಎಷ್ಟು ಸುಲಭವಾಗಿ ಆಲೂಗೆಡ್ಡೆ ಸಾಗುನ ಮಾಡ್ಬೋದು ಇದನ್ನು ಹೋಟೆಲ್ಗಳಲ್ಲಿ ಸಾಮಾನ್ಯವಾಗಿ ಸೆಟ್ ದೋಸೆ ರವೆ ಇಡ್ಲಿ ಪೂರಿ ಜೊತೆ ಕೊಡ್ತಾರೆ ಇವತ್ತು ನಾನು ಇದರ ಜೊತೆಗೆ ರವೆ ಇಡ್ಲಿ ಮಾಡಿದ್ದೀನಿ ರವೆ ಇಡ್ಲಿ ಮಾಡೋದು ಹೇಗೆ ಅಂತ ನಾನು ಆಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಅದನ್ನು ನೋಡಿ ನೀವು ರವೆ ಇಡ್ಲಿ ಮಾಡಿದರೆ ಎಮ್ ಟಿ ಆರ್ ಸ್ಟೈಲ್ನಲ್ಲೇ ಮನೆಯಲ್ಲೇ ಸುಲಭವಾಗಿ ರವೆ ಇಡ್ಲಿನ ಮಾಡಿಬಿಡ್ಬೋದು ಅಡುಗೆ ಸಾಧನದಲ್ಲಿ ಪೂರಿ ಮಾಡೋದು ಹೇಗೆ ಹೋಟೆಲ್ ಸ್ಟೇನಲ್ಲಿ ಸೆಟ್ ದೋಸೆ ಮಾಡೋದು ಹೇಗೆ ಹಾಗೆಯೇ ಹೋಟೆಲಲ್ಲಿ ಇನ್ನೊಂದು ಕುರ್ಮಾ ಕೊಡ್ತಾರೆ ರೆಡ್ ಕಲರ್ ಕುರ್ಮಾ ಅದನ್ನು ಮಾಡೋದು ಹೇಗೆ ಅಂತೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಟೈಮ್ ಇದ್ದಾಗ ದಯವಿಟ್ಟು ಅವನ್ನೆಲ್ಲ ನೋಡಿ ಇವತ್ತು ಈ ಕುರ್ಮಾನ ಅಥವಾ ಸಾಗುವನ್ನ ರವೆ ಇಡ್ಲಿ ಜೊತೆ ಎಂಜಾಯ್ ಮಾಡೋಣ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅನ್ನೋ ಲೈಕ್ ಬಟನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಬೈ ಬೈ ಸಿ ಯು